ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತುಂಬ ದಿನದ ಮೇಲೆ 2 ವಾರದ ಮೇಲೆ ನಾನು ವ್ಲಾಗ್ನ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಆಶ್ಚರ್ಯ ಆಗ್ತಾ ಇರ್ಬೋದು ಎಲ್ಲಿ ಹೋಗ್ತಾ ಇದ್ದಾರೆ ಇವರು ಅಂಥೇಳಿ ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ ನನ್ನ ಫ್ರೆಂಡ್ ಕೂಡ ಬರ್ತಾ ಇದ್ದಾರೆ ಅವರು ಮತ್ತು ನಾನು ಒಂದೇ ಕಡೆ ಇದ್ವಿ ಮುಂಚೆ ಎಲ್ಲ ಸೊ ಅವರು ಮನೆ ಕಟ್ಸ್ಕೊಂಡು ಬೇರೆ ಕಡೆ ಶಿಫ್ಟ್ ಆದರು ನಾನು ಈ ಕಡೆ ಬಂದಿದ್ದೀನಿ ಸೊ ಹಾಗಾಗಿ ಇಬ್ರಿಗೂ ಜೊತೆಯಲ್ಲಿ ಶಾಪಿಂಗ್ ಮಾಡೋಕ್ಕೆ ಆಗಿರಲಿಲ್ಲ ತುಂಬ ದಿವಸ ಆಗಿತ್ತು ಸೊ ಇದೇ ನೆಪದಲ್ಲಾದರೂ ಇಬ್ಬರು ಮೀಟ್ ಆದಂಗೆ ಆಗುತ್ತೆ ಜೊತೆಗೆ ಸಂಜೆವರೆಗೂ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಮಾತಾಡಿಕೊಂಡು ಇವತ್ತು ಸಿಟಿಗೆ ಹೋಗ್ತಾ ಇದ್ದೀವಿ ಸೊ ಅವರು ಈಗ ಆಲ್ರೆಡಿ ಮನೆ ಬಿಟ್ಟಿದ್ದೀನಿ ಅಂತ ಹೇಳಿದರು ಇಬ್ಬರು ಮಾತಾಡಿಕೊಂಡೇ ಒಂದೇ ಟೈಮಲ್ಲಿ ಮನೆ ಬಿಟ್ಟಿದ್ದೀವಿ ಮತ್ತು ಇಲ್ಲ ಅಂದರೆ ವೇಟ್ ಮಾಡಬೇಕಾಗುತ್ತೆ ಒಬ್ಬರು ಬೇಗ ಹೋಗಿ ನಿಂತ್ಕೊಂಡ್ರು ಕೂಡ ಹಾಗೆ ತುಂಬ ದಿನಾನೂ ಆಗಿತ್ತು ವ್ಲಾಗ್ ಮಾಡಿದೆ ತುಂಬ ಜನ ನನಗೆ ಕಮೆಂಟ್ ಮಾಡ್ತಾನೇ ಇದ್ರಿ ನೀವು ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ ಏನಾಯಿತು ಏನಾಯಿತು ಅಂತ ಏನೂ ಇಲ್ಲ ಹೌಸ್ ವೈಫ್ ಅಂದಮೇಲೆ ಮನೆ ಕೆಲಸ ಅದು ಇದು ಇದ್ದೇ ಇರುತ್ತೆ ಸೊ ನಾನು ಕೂಡ ಅದೇ ಥರ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದೆ ರೆಗ್ಯುಲರಾಗಿ ವ್ಲಾಗ್ಸ್ ಮಾಡೋಕ್ಕಾಗಲಿಲ್ಲ ಅಂದರೂ ವೀಕ್ಲಿ 2-3 ವ್ಲಾಗ್ಸ್ ಅಂತೂ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬಾ ಖುಷಿಯಾಯಿತು ನಿಮ್ಮ ಕಮೆಂಟ್ಸ್ ಎಲ್ಲ ನೋಡಿ ಯಾಕೆ ವ್ಲಾಗ್ಸ್ ಮಾಡ್ತಾ ಇಲ್ಲ ಏನಾಯಿತು ಏನಾಯಿತು ಅಂತ ಕೇಳ್ತಾ ಇದ್ರಲ್ಲ ನಂಗೆ ತುಂಬ ಖುಷಿ ಆಗ್ತಾಯಿತ್ತು ನನಗೋಸ್ಕರ ನಾನು ವ್ಲಾಗ್ಸ್ಗೋಸ್ಕರ ಎಷ್ಟು ವೇಟ್ ಮಾಡ್ತಾ ಇದ್ದಾರೆ ಅಂತ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದೆ ಸೀರೆ ಅದಾದಮೇಲೆ ನಾನಂತೂ ತೊಗೊಂಡೇ ಇಲ್ಲ ನಾನು ಹೆಚ್ಚಾಗಿ ಇಲ್ಲಂತೂ ಏನು ಫಂಕ್ಷನ್ನೂ ಇರಲ್ವಲ್ಲ ಹಾಗಾಗಿ ಅಷ್ಟೊಂದು ಸೀರೆನೂ ಯೂಸ್ ಆಗಲ್ಲ ಅಂತ ನಾನೇನು ತೊಗೊಂಡಿರಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೇ ಚೆನ್ನಾಗಿರೋದೊಂದು ಸೀರೆ ತೊಗೊಂಡಿರ್ತೀನಿ ಅದೇ ಫಂಕ್ಷನ್ಗೂ ಯೂಸ್ ಆಗುತ್ತಲ್ಲ ಅಂತ ಹೇಳಿ ಒಂದೇ ಚೆನ್ನಾಗಿರೋದೇ ತೊಗೊಂಡ್ಬಿಟ್ಟಿರ್ತೀನಿ ನಾನು ಇನ್ನು ಒಂದೇ ಒಂದು ವಾರ ಇರೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೊ ಫೈನಲ್ ಆಗಿ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ ಹೋಗಬೇಕು ಹೋಗಬೇಕು ಅಂತ ಅಂದ್ಕೊಂಡೆ ನಾವು 2-3 ವಾರ ಆಯಿತು ಹಾಗೆ ಮುಂದೆ ಹೋಗ್ತಾನೆ ಇತ್ತು ಇವತ್ತು ಫೈನಲಾಗಿ ಒಂದು ದಿನ ಬಂದೇ ಬಿಟ್ಟು ನೋಡಿ ಹೋಗ್ತಾ ಇದ್ದೀವಿ ಜೊತೆಗೆ ಬೆಳಿಗ್ಗೆ ಹೋದ್ರೆ ಏನಾಗ್ಬಿಡುತ್ತೆ ಅಂದರೆ ಮಕ್ಕಳು ಸ್ಕೂಲ್ ಹೋಗು ಬರುವಷ್ಟೊತ್ತಿಗೆ ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ ಆರಾಮಾಗಿ ಟೈಮ್ ಸಿಗುತ್ತೆ ಅದಕ್ಕಾಗಿ 10 ಗಂಟೆಗೆ ಮಾತಾಡಿಕೊಂಡು ಮನೆ ಬಿಟ್ಟಿದ್ವಿ 10:30 ಅನ್ನುವಷ್ಟೊತ್ತಿಗೆ ಅಲ್ಲಿ ರೀಚ್ ಆಗಿರ್ತೀವಿ ಆಮೇಲೆ ಈಗ ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಸೀರೆ ತೊಗೊಳಕ್ಕೆ ಕಾಮನಾಗಿ ಬಂದೇ ಬರ್ತಾರೆ ರಶ್ ಆಗುತ್ತೆ ಅಂದ್ಕೊಂಡು ಬೆಳಿಗ್ಗೆ ಬೇಗನೆ ಮನೆ ಬಿಟ್ಟಿದ್ವಿ ನಾನೀಗ ಸೀರೆ ತರೋಕ್ಕೆ ಹೊರಟಿರೋದು ಕರ್ನಾಟಕ ಸ್ಯಾರಿ ಸೆಂಟರ್ಗೆ ಅದು ಝೂ ಅಪೋಸಿಟೇ ಬರುತ್ತೆ ಸ್ವಲ್ಪ ದೂರನೂ ಆಗುತ್ತೆ ನಮ್ಮ ಮನೆಯಿಂದ ಹಾಗೆ ನಾನು ಬರುವಷ್ಟೊತ್ತಿಗೆ ಗಾಯತ್ರಿನೂ ಬಂದರು ನಾನು ಹೋಗಿ ಜಸ್ಟ್ 1 ನಿಮಿಷ ಆಗಿತ್ತು ತಿಳ್ಕೊಂಡು ಅಷ್ಟೊತ್ತಿಗೆ ಗಾಯತ್ರಿ ಕೂಡ ಬಂದರು ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು ನಾನು ಯಾವಾಗಲೂ ಇವ್ರನ್ನ ಮಿಸ್ ಮಾಡ್ಕೊಳ್ತಾನೆ ಇರ್ತೀನಿ ಹಾಗೆ ಇವ್ರ ಸ್ಯಾರಿ ಸೆಲೆಕ್ಷನ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮ ಮನೆ ಗೃಹ ಪ್ರವೇಶದ್ದಾಗಲಿ ಇನ್ನೊಂದು ಸೀರೆ ತೊಗೊಂಡಿದ್ದೆ ರೇಷ್ಮೆದು ಅದನ್ನು ಕೂಡ ಇವರೇ ಸೆಲೆಕ್ಷನ್ ಮಾಡಿದರು ಈ ಕಡೆ ನೋಡಿ ಎಲ್ಲ 20,000 10,000 ಅಬೌವ್ನೇ ಇದ್ವು ಸ್ಯಾರೀಸು ನೋಡ್ತಾ ಇದ್ದೆ ಆದರೆ ಇಷ್ಟು ಕಾಸ್ಟ್ಲಿದೆಲ್ಲ ನಾನು ತೊಗೋಬೇಕು ಅಂತ ಅಂದ್ಕೊಂಡಿರಲಿಲ್ಲ ಹಾಗೆ ನೋಡೋಕ್ಕೆ ಬಂದಿದ್ವಿ ಯಾಕಂದರೆ ಯಾವುದು ಅಂಥ ಫಂಕ್ಷನ್ನೂ ಇಲ್ಲ ಸುಮ್ಮನೆ 10,000 20,000 ಎಲ್ಲ ತಂದು ನಾವು ಕಬಾಡೆಲ್ಲ ಇಡಬೇಕಾಗುತ್ತೆ ಸೊ ನೋಡೋಣ ಯಾವ ರೀತಿ ಇವೆ ಅಂತ ಈ ಕಡೆ ಬಂದಿದ್ವಿ ಬೆಳಿಗ್ಗೆ ಬೆಳಿಗ್ಗೆ ಆದ್ರೂ ಕೂಡ ರಶ್ ಇತ್ತು ಲೈಟಾಗಿ ಜನ ಬರ್ತಾಯಿದ್ರು ಇದು ನೋಡಿ 6,000 ಚಿಲ್ಲರೆ ಮೈಸೂರು ಸಿಲ್ಕ್ ಸ್ಯಾರೀಸ್ ಬರುತ್ತಲ್ಲ ಅದೇ ಥರ ಇದು ಪ್ಯಾಟರ್ನು ನೋಡಿದರೆ ದೂರದಿಂದ ನೋಡಿದ್ರಂತೂ ಇದು ಮೈಸೂರು ಸಿಲ್ಕ್ ಸ್ಯಾರೀಸೇ ಅಂತ ಅನಿಸುತ್ತೆ ಹಾಗೆ ನಾವಿಬ್ಬರು ಮಾತಾಡ್ತಾ ಇದ್ವಿ ಇದನ್ನೇ ಉಟ್ಕೊಂಡ್ಬಿಟ್ರೆ ಯಾರಿಗೆ ತಾನೇ ಗೊತ್ತಾಗುತ್ತೆ ಇದು ಮೈಸೂರು ಸಿಲ್ಕ್ ಸ್ಯಾರೀಸೇ ಅಂದ್ಕೊಂಡ್ಬಿಡ್ತಾರೆ ಈ ಥರದ್ದೆಲ್ಲ ಸೀರೆ ಉಟ್ಕೊಂಡ್ಬಿಟ್ರೆ ಅಂತ ಮಾತಾಡ್ಕೊಳ್ತಾ ಇದ್ವಿ ತುಂಬ ಒಳ್ಳೊಳ್ಳೆ ಪ್ಯಾಟರ್ನ್ಸ್ ಎಲ್ಲ ಇದ್ವು ಸ್ಯಾರೀಸಲ್ಲಿ ತುಂಬ ಕನ್ಫ್ಯೂಸ್ ಕೂಡ ಆಗ್ತಾಯಿತ್ತು ಯಾವ್ದು ತೊಗೋಬೇಕು ಯಾವ್ದು ಬಿಡಬೇಕು ಅನ್ನೋ ಥರ ಅನ್ನಿಸ್ತಿತ್ತು ನಾನು ಈ ಪರ್ಪಲ್ ಕಲರ್ ಆಲ್ರೆಡಿ ಲಾಸ್ಟ್ ಇಯರ್ ತೊಗೊಂಡಿದ್ದೆ ಈ ಥರದ್ದು ನೋಡಿ ಇದು ಕೂಡ ಚೆನ್ನಾಗಿದೆ ಅಂತ ಇದ್ರ ಕ್ವಾಲಿಟಿ ನಾನು ಒಂದು 4,000 ವರೆಗೂ ಚೆನ್ನಾಗಿದ್ದರೆ ತೊಗೊಳ್ಳೋಣ ಅಂತ ಅಂದ್ಕೊಂಡೇ ಹೋಗಿದ್ದೆ ನೋಡಿದರೆ ಕನ್ಫ್ಯೂಸ್ ಕೂಡ ಆಗ್ತಾಯಿತ್ತು ಮತ್ತು ಇವೆಲ್ಲ 10,000 ಈಗ ನಾವು ನೋಡ್ತಾ ಇರೋದು 4,000ಅಲ್ಲಿ ಇನ್ನೂ ನೋಡಿಲ್ಲ ನೋಡೋಣ ಯಾವ್ಯಾವುದು ಇಷ್ಟ ಆಗುತ್ತೆ ಅಂತ ಇನ್ನೂ ಗೊತ್ತಾಗ್ತಾ ಇಲ್ಲ ಈ ಕಲರಲ್ಲಿ ಕೂಡ ನನ್ನ ಹತ್ರ ಇರಲಿಲ್ಲ ಸೊ ನೋಡ್ತಾ ಇದ್ದೆ ತೊಗೊಳ್ಳೋಣವಾ ಬೇಡವಾ ಅಂತ ಕೆಲವೊಂದೆಲ್ಲ ಅಲ್ಲಿ ಇಟ್ಟಿರ್ತಾರಲ್ಲ ರ್ಯಾಕ್ಸಲ್ಲಿ ಅಲ್ಲೆಲ್ಲ ಕಲರ್ಸ್ ತುಂಬ ಇಷ್ಟ ಆಗ್ತಾಯಿತ್ತು ಹಾಗೆ ತೆಗೆಸಿ ನೋಡ್ತಾ ಇದ್ವಿ ಯಾವ ಥರ ಇದೆ ಅಂಥೇಳಿ ಇದು ಯಾಕೋ ಕಲರ್ ಡಿಫ್ರೆಂಟ್ ಅನಿಸಿತ್ತು ನನಗೆ ಮತ್ತು ಅಲ್ಲಿ ಹ್ಯಾಂಗ್ ಮಾಡಿರೋದ್ರಲ್ಲೂ ನೋಡ್ತಾ ಇದ್ವಿ ಪ್ಲೇನ್ ಎಲ್ಲೋ ಇರಲಿಲ್ಲ ನನ್ನ ಹತ್ರ ಅದನ್ನು ನೋಡ್ತಾ ಇದ್ದೆ
ಒಂದೊಂದು ಸಾರಿ ನಾವು ಸ್ಯಾರಿ ತೊಗೊಳೋದಿರಲ್ಲ ಅಂಥ ಟೈಮಲ್ಲಿ ನೋಡಿದ ಸ್ಯಾರಿ ಎಲ್ಲ ಇಷ್ಟ ಆಗುತ್ತೆ, ತೊಗೋಬೇಕು ಅಂತ ಹೋದಾಗ ಯಾವ್ದು ತೊಗೋಬೇಕು ಅನ್ನೋ ಥರ ಅನಿಸುತ್ತೆ. ಈ ಸ್ಯಾರಿ ಕೂಡ ತುಂಬ ಕಾಸ್ಟ್ಲಿ ಇತ್ತು. ಅದಾದಮೇಲೆ ಗಾಯತ್ರಿ ಕುರ್ತಿ ತೊಗೊಳೋರಿದ್ರು, ಹಾಗಾಗಿ ಶಾಪ್ ಬಂದಿದ್ವಿ, ಸೆಲೆಕ್ಷನ್ ಮಾಡ್ತಾಯಿದ್ರು. ಅದಕ್ಕೊಂದು ವೈಟ್ ವೈಲ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ? ಅಲ್ಲಿ ಇದು ಚೆನ್ನಾಗಿದೆ, ನೀವು ಕೈಯಲ್ಲಿ ಇಟ್ಕೊಂಡಿದ್ದೀರಲ್ಲ, ಇದು ಯಾವ ಸೈಜ್ ಡಬಲ್ ಎಕ್ಸ್ಆರ್ ನನಗೆ ಹಂಗೆ ಬೇಕು. ಲಾಸ್ಟ್ ಟೈಮ್ ಎಲ್ಲಿ ತಗೊಂಡೋಗಿನಿ ದೊಡ್ಡದಾಯ್ತು. ಹ್ಞೂ, ಸೆಲೆಕ್ಟ್ ಮಾಡಿ ಯಾವ ಪ್ಯಾಟರ್ನ್ ಬೇಕು. ಅದೇ ಚೆನ್ನಾಗಿದೆ, ವೇಲ್ ಕೊಡಿ. ವೇಲ್ಗೆ ವೇಲ್ ಕೊಟ್ಟರೆ ಎಷ್ಟಂದ್ರೆ 750. ವೇಲ್ ಇಲ್ಲ, ನಾನು ಮಾತ್ರ ವೈಟ್ ವೈಟ್ ವೇಲ್ ಇಲ್ಲ. ಇದೇನು ರೇಟು ನೀವು ಕೈಯಲ್ಲಿ ಹಿಡಿದಿರೋದು? ಅದು ಯಾವ ಥರ ಬರುತ್ತೆ? ನಾದು ಡಿಸ್ಪ್ಲೇ ನಾದು ಚೀಲ್ ಅಂತಲ್ಲ, ನಿಮಗೆ ಇದರಲ್ಲಿ ಎಲ್ಲರ ಕಡೆ ಚೀಲ್ ಅಂತಲ್ಲ, ಚೀಲ್ ಅಂತಲ್ಲ ಇಲ್ಲ, ಮೀಡಿಯಮ್ ಸೈಜ್ ಇದರಲ್ಲಿ, ಮೀಡಿಯಮ್ ಸೈಜ್ ಇರೋದು ಅದರಲ್ಲಿ, ಮೀಡಿಯಮ್ ಇಲ್ಲ. ಎಲೆಕ್ಟ್ರಿಷನ್ ಮಾಡಬೇಕು ಆಲ್ಟ್ರ್ ಆಗಲ್ಲ, ಅದು ನಾನು ಅದಕ್ಕೆ ಆಗಲ್ಲ ನಾನು ವಾಪಸ್ ಕ್ಲಾತ್. ನೀವು 750 ಹೇಳ್ತೀರ, ಅದಕ್ಕೆ ಯಾವುದಕ್ಕೆ ಇದು ಕೂಡ ರೇಟ್ ಆಗುತ್ತೆ. ಇದನ್ನ ಡಬಲ್ ಎಕ್ಸೆಲ್ ಇದೆ ಅಲ್ವಾ? ವೈಟ್ ವೈಟ್ ನನ್ನ ಹತ್ರನೇ ಇದೆ. ಹಾಂ, ಅದರಲ್ಲಿದ್ರೆ ಕೊಡಿ ನನಗೆ ವಿದೌಟ್ ವೇಟ್. ಇದೇನು ರೇಟು? ಯಾವುದು ಅದರಲ್ಲೇ ಎಕ್ಸ್ಚೇಂಜ್ ಚಿಕ್ಕ ಸೈಜ್ ಅಲ್ಲ ನೀವು ಜಾಸ್ತಿ ಅಂತ ಈಗ ಅವ್ರು ಕೊಡೋ ಇಲ್ಲ ಅಂತ ಅನ್ಬಾರುತ್ತೆ ಸೈಜ್. ಕುರ್ತಿ ಎಲ್ಲ ತೊಗೊಂಡಾದಮೇಲೆ ನನಗೆ ಒಂದು ತೋರಣ ಬೇಕಾಗಿತ್ತು ಭತ್ತದ್ದು, ಅದನ್ನು ತೊಗೊಳ್ಳೋಣ. ಮತ್ತು ಗಾಯತ್ರಿಗೆ ಒಂದು ಜೊತೆ ಇಯರಿಂಗ್ಸ್ ಬೇಕಾಗಿತ್ತು ಪರ್ಪಲಲ್ಲಿ, ಅದನ್ನು ತೊಗೋಬೇಕು ಅಂತ ಈ ಕಡೆ ಬಂದಿದ್ವಿ. ವರಮಹಾಲಕ್ಷ್ಮಿ ಹಬ್ಬ ಬಂತಲ್ಲ, ಹಾಗಾಗಿ ನೋಡಿ ಹಸಿರು ಬಳೆ ಈ ಥರ ಡೆಕೋರೇಟಿವ್ ಐಟಮ್ಸ್ ತುಂಬಾ ಇಟ್ಟಿದ್ರು ಹೊರಗಡೆ ಎಲ್ಲ. ಶಾಪಿಂಗ್ ಎಲ್ಲ ಆದಮೇಲೆ ಈಗ ನಾನು ಮನೆ ಕಡೆ ಹೋಗ್ತಾ ಇದ್ದೆ. ಗಾಯತ್ರಿ ಕೂಡ ಆ ಕಡೆ ಅವರು ಶಾಪಿಂಗ್ ಮುಗಿಸ್ಕೊಂಡು ಅವರು ಆಟೋ ತೊಗೊಂಡು ಆ ಕಡೆ ಹೋದರು. ನಮ್ಮದು ಏರಿಯಾ ಬೇರೆ ಬೇರೆ ಕಡೆ ಆಗಿರೋದ್ರಿಂದ ಬೇರೆ ಬೇರೆ ಆಟೋ ತೊಗೊಂಡು ಬಂದ್ವಿ. ಅದೇ ಮಾತಾಡ್ತಾ ಇದ್ವಿ, ಒಂದೇ ಕಡೆ ಆಗಿದ್ದರೆ ಅಂದರೆ ನಮ್ಮ ಏರಿಯಾ ಅಕ್ಕಪಕ್ಕನೇ ಆಗಿದ್ದರೆ ಒಂದೇ ಆಟೋದಲ್ಲಿ ಹೋಗ್ಬೋದಾಗಿತ್ತು ಅಂತ. ಒಂದು 3 ಗಂಟೆ ಆದಮೇಲೆ ಅಂತೂ ತುಂಬ ಟೆನ್ಷನ್ ಆಗೋಕ್ಕೆ ಶುರು ಆಯಿತು, ಯಾಕಂದರೆ ಚಿಂಟು ಕೂಡ 3:30ಗೆ ಸ್ಕೂಲಿಂದ ಬರ್ತಾನೆ, ಮತ್ತು ಅವ್ನು ಬರೋ ಅಷ್ಟೊತ್ತಿಗೆ ನಾನು ಕೂಡ ಮನೆಗೆ ಹೋಗಬೇಕು. ನಮ್ಮ ಮನೆಯವ್ರ ಆಫೀಸ್ ಹೋಗಿರ್ತಾರೆ, ಶ್ರೇಯಸ್ ಕೂಡ ಇರೋದಿಲ್ಲ. ಸೊ ಆ ಅರ್ಜೆಂಟ್ಗೆ ಕೆಲವೊಂದು ಐಟಮ್ಸ್ ಇನ್ನೂ ನಾನು ತೊಗೊಳ್ದಿತ್ತು, 1-2-3 ಮಿಸ್ ಆಯಿತು. ಅಂದರೆ ಹಸಿರು ಬಳೆ ಎಲ್ಲ ಅಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ಸಿಗೋದ್ರಿಂದ ಅಲ್ಲೇ ತೊಗೋಬೇಕು ಅಂತ ಅಂದ್ಕೊಂಡೆ ವರಮಹಾಲಕ್ಷ್ಮಿ ಹಬ್ಬದ್ದು, ಬಟ್ ಟೈಮ್ ಇಲ್ಲೇ ಇದ್ದಿದ್ದರಿಂದ ತೊಗೊಳೋಕ್ಕಾಗಲಿಲ್ಲ. ನೋಡಬೇಕು, ಇನ್ನೊಂದು ದಿವಸ ಬಂದು ಕೆಲವೊಂದು ಐಟಮ್ಸ್ ಇದೆ ಸಣ್ಣ ಪುಟ್ಟ, ಆದಷ್ಟು ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಹೂವು ಹಣ್ಣು ಎಲ್ಲ ಆ ಮಾರ್ಕೆಟಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿ ಇರುತ್ತೆ. ಸೊ ಸ್ನೇಹಿತರೆ, ಈಗ 9:30, ನಾನು ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ, ಯಾಕಂದರೆ ಮನೆಗೆ ಬಂದಾಗಲೇ 4 ಗಂಟೆ, ಸ್ವಲ್ಪ ಟಯರ್ಡ್ ಆಗಿತ್ತು. ಆಮೇಲೆ ಸ್ವಲ್ಪ ಶ್ರೇಯಸ್ ಟ್ಯೂಷನ್ ಹೋಗಿದ್ದ, ಚಿಂಟು ಮನೆಯಲ್ಲಿದ್ದ, ಅವನು ಸ್ವಲ್ಪ ಸ್ನ್ಯಾಕ್ಸ್ ಮಾಡಿಕೊಟ್ಟು ಸ್ವಲ್ಪ ಸಣ್ಣ ಪುಟ್ಟ ಕೆಲಸ ಅದು ಇದ್ರೊಳಗೆ ಬ್ಯುಸಿ ಆಗಿಬಿಟ್ಟೆ. ಈಗ ಬನ್ನಿ, ಏನೇನು ಇವತ್ತು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಶೇರ್ ಮಾಡಿಕೊಂಡು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸೀರೆ ತೊಗೊಳೋದ್ರ ಜೊತೆಗೆ ನನಗೂ ಕೆಲವೊಂದು ಐಟಮ್ಸ್ ಬೇಕಾಗಿತ್ತು, ಅದೆಲ್ಲ ತೊಗೊಂಡು ಬಂದೆ. ಯಾಕಂದರೆ ಪದೇ ಪದೇ ಮಾರ್ಕೆಟ್ಗೆಲ್ಲ ಓಡಾಡೋಕ್ಕಾಗೋದಿಲ್ಲ, ಸ್ವಲ್ಪ ಸರಿ ಏನೇನು ಬೇಕು ಎಲ್ಲ ತೊಗೊಂಡು ಬಂದುಬಿಟ್ಟಿದ್ದೀನಿ. ಒಂದು ವ್ಯಾನಿಟಿ ಬ್ಯಾಗ್ ತೊಗೊಂಡಿದ್ದೀನಿ, ತುಂಬ ದಿವಸ ಆಗಿತ್ತು ತೊಗೋಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಆಲ್ರೆಡಿ 2 ವರ್ಷದಿಂದ ಒಂದೇ ಬ್ಯಾಗ್ ಯೂಸ್ ಮಾಡ್ತಾ ಇದ್ದೆ, ಎಲ್ಲೂ ಹೋಗೋದಿಲ್ಲ ಅಂದ್ಕೊಂಡು ತೊಗೊಂಡಿರಲಿಲ್ಲ. ಬಟ್ ತುಂಬ ಹಳೇದಾಯ್ತಲ್ಲ ಅಂದ್ಕೊಂಡು ಹೋಗಿದ್ನಲ್ಲ, ಹೆಂಗೋ ತೊಗೊಂಡಿದ್ದೀನಿ ರೋಡ್ ಸೈಡು. ನಾನು ಹೆಚ್ಚಾಗಿ ಅಲ್ಲೇ ತೊಗೊಳ್ಳೋದು, ಯಾಕಂದರೆ ತುಂಬ ಬೇಗ ಹಾಳಾಗ್ಬಿಡುತ್ತೆ. 6 ಮಂತ್ಸ್ 1 ಇಯರ್ ಯೂಸ್ ಮಾಡೋದು, ಆಮೇಲೆ ಮತ್ತೆ ಹೊಸದು ತೊಗೋಬೋದಲ್ಲ ಅಂದ್ಕೊಂಡು ನಾನು ಹೆಚ್ಚಾಗಿ ಅಲ್ಲೇ ತೊಗೊಳ್ತಾ ಇರ್ತೀನಿ. ನೋಡಿ ಈ ಥರ ಇದೆ. ಈ ಕಲರಲ್ಲಿ ನಾನು ಯಾವಾಗಲೂ ಯೂಸ್ ಮಾಡಿರಲಿಲ್ಲ, ಹೆಚ್ಚಾಗಿ ನಾನು ಪಿಂಕ್ ಕಲರಲ್ಲೇ ಯೂಸ್ ಮಾಡಿದ್ದು.
ಇದುವರೆಗೂ ಇದೊಂಥರ ಡಿಫ್ರೆಂಟ್ ಆಗಿದೆ ಅಂದ್ಕೊಂಡು ಇದೊಂದು ತೊಗೊಂಡೆ ನಾನು. ಹಾಗೆ ಜಿಪ್ಸ್ ಎಲ್ಲ ತುಂಬ ಇದೆ, ಜಿಪ್ ಆಪ್ಷನ್ಸು ನೋಡಿ. ಮತ್ತು ಬ್ಯಾಕ್ ಸೈಡ್ ಕೂಡ ಇದೆ. ಇದರ ಪ್ರೈಸ್ 200. ಇಷ್ಟು ಸೈಜ್ ಬ್ಯಾಗ್ ಆದರೆ ಸಾಕು, ಇದಕ್ಕಿಂತ ದೊಡ್ಡದಾದರೆ ನನಗೇನು ಅಷ್ಟೊಂದು ಯೂಸ್ ಆಗೋದಿಲ್ಲ. ಜಸ್ಟ್ ಮೊಬೈಲು ಒಂದು ಪರ್ಸ್ ಇಟ್ಕೊಂಡಿರ್ತೀನಿ ಅಷ್ಟೇ ನಾನು. ಊರಿಗೆ ಹೋದಾಗಲೂ ಅಷ್ಟೇ, ಯಾವಾಗಲೂ ಅಷ್ಟೊಂದು ಯೂಸ್ ಆಗಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಹೆಚ್ಚಾಗಿ ಇದೇ ಸೈಜಲ್ಲಿ ತೊಗೊಂಡಿರ್ತೀನಿ. ನೋಡಿ, ಈ ಥರನೂ ಯೂಸ್ ಮಾಡ್ಕೋಬೋದು, ಈ ಥರ ಹ್ಯಾಂಗ್ ಕೂಡ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು, ಹಾಗೆ ವರಮಹಾಲಕ್ಷ್ಮಿ ಹಬ್ಬದ ಜೊತೆ ಮತ್ತೆ ಹಬ್ಬಗಳೆಲ್ಲ ಶುರು ಆಗಿಬಿಡುತ್ತಲ್ಲ, ಗಣಪತಿ ಹಬ್ಬ, ಪಂಚಮಿ ಬರುತ್ತೆ. ಹಾಗಾಗಿ ಸೀರೆ ಉಟ್ಕೊಂಡಾಗ ನನಗೆ ಈ ಥರ ಒಂದು ಸೆಂಟರ್ ಕ್ಲಿಪ್ ಬೇಕಾಗಿತ್ತು. ಅಂದರೆ ಈಗ ಸೀರೆ ಗ್ರ್ಯಾಂಡ್ ಇರುತ್ತೆ, ಕ್ಲಿಪ್ ಅಷ್ಟು ಚೆನ್ನಾಗಿರಲಿಲ್ಲ ಅಂದರೆ ಅದು ಲುಕ್ ಅನ್ಸಲ್ಲ. ಹಾಗಾಗಿ ಹಳೇದು ಹಾಳಾಗಿತ್ತು, ಹಾಗಾಗಿ ಇದನ್ನು ತಗೊಂಡಿದ್ದೀನಿ ಸೆಂಟರ್ ಕ್ಲಿಪ್ಪು. ಇದ್ರ ಪ್ರೈಸ್ 150 ಸ್ಟೋನ್ಸ್ದು. ನಾನು ಯಾವಾಗಲೂ ಮನ್ನಸ್ ಮಾರ್ಕೆಟಲ್ಲೇ ತೊಗೋತೀನಿ, ಒಂದು ಶಾಪ್ ಇದೆ ಅಲ್ಲೇ ತೊಗೊಳ್ಳೋದು. ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿ ತೊಗೊಂಡಿರೋದೆಲ್ಲ. ಸ್ವಲ್ಪ ಕಾಸ್ಟ್ಲಿ ಆದ್ರೂ ಚೆನ್ನಾಗಿ ಬರುತ್ತೆ ಅಂದ್ಕೊಂಡು ನಾನು ಅಲ್ಲೇ ತೊಗೊಂಡಿರ್ತೀನಿ. ಈಗ ಇದನ್ನು ತೊಗೊಂಡ್ರೆ ಹೆಚ್ಚು ಕಮ್ಮಿ ನನಗೆ ಒಂದು 5 ವರ್ಷದ ಮೇಲೇ ಬರ್ಬೋದಂತ ಅಂದ್ಕೊಳ್ತೀನಿ. ಯಾಕಂದರೆ ನಾನು ಗೃಹಪ್ರವೇಶದಲ್ಲಿ ಒಂದು ಜುಮ್ಕಿ ತೊಗೊಂಡಿದ್ದೆ, ಇದುವರೆಗೂ ಒಂದು ಸ್ಟೋನ್ ಕೂಡ ಹೋಗಿಲ್ಲ, ಚೆನ್ನಾಗಿ ಬಂದಿರೋದ್ರಿಂದ ಅಲ್ಲೇ ತೊಗೊಂಡಿರ್ತೀನಿ. ಈ ಥರ ಇದೆ ನೋಡಿ ಸ್ಟೋನ್ಸ್. ಅದಾದಮೇಲೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಅಲಂಕಾರ ಮಾಡುವಾಗ ಈ ಹಾರ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಕೊಂಡು ಇದೊಂದು ತೊಗೊಂಡೆ. ಒಂಥರ ನ್ಯಾಚುರಲ್ ಲುಕ್ ಬರುತ್ತೆ. ಇದು ದೂರದಿಂದ ನೋಡಿದರೆ ರಿಯಲ್ ಹಾರನೇ, ರಿಯಲ್ ಹೂವಿಂದ ಮಾಡಿದ್ದಾರೆ ಅನ್ನೋ ಥರನೇ ಅನ್ನಿಸ್ತಿತ್ತು. ಹಾಗಾಗಿ ಇದೊಂದು ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ 280 ನೋಡಿ, ಈ ಥರ ಇದೆ. ನೋಡಿದ ತಕ್ಷಣವೇ ಇಷ್ಟ ಆಯಿತು, ಹಾಗಾಗಿ ತೊಗೊಂಡೆ. ಜೊತೆಗೆ ಏನಂದರೆ ನನಗೆ ಭತ್ತದ ತೋರಣ ಬೇಕಾಗಿತ್ತು ಮೇನ್ ಡೋರ್ಗೆ. ಭತ್ತದ ತೋರಣ ಹಾಕೋದು ಒಳ್ಳೇದು ಅಂತ ಹೇಳ್ತಾರೆ ಮೇನ್ ಡೋರ್ಗೆ, ಯಾಕಂದರೆ ಲಕ್ಷ್ಮಿ ಇದ್ದಂಗೆ ಮನೆಯಲ್ಲಿ ಅಂಥೇಳಿ. ಬಟ್ ಸ್ಟಾಕ್ ಇರಲಿಲ್ಲ, ಹಾಗಾಗಿ ನಂಗೆ ಅದು ಸಿಗಲಿಲ್ಲ. ಅದ್ರ ಬದಲು ಹೆಂಗೂ ಹೋಗಿದ್ನಲ್ಲ, ಇದಿಷ್ಟ ಆಯ್ತು ನನಗೆ. ಹಬ್ಬಕ್ಕೆ ಇದೊಂದು ತೊಗೊಂಡೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿಗೆ ಹಾಕಿದರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಇದೊಂದು ತೊಗೊಂಡಿದ್ದೀನಿ. ನೋಡಿ, ಲೈಟ್ ಬೆಳಕಲ್ಲಿ ಯಾವ ಥರ ಕಾಣಿಸ್ತಿದೆಯೋ ಗೊತ್ತಿಲ್ಲ, ತುಂಬ ಚೆನ್ನಾಗಿದೆ ಇದು. ಅದಾದಮೇಲೆ ನನಗೆ ಗೋಲ್ಡನ್ ಕಲರ್ದೊಂದು ವೇಲ್ ಬೇಕಾಗಿತ್ತು. ಯಾಕಂದರೆ ಈಗ ನಾವು ಹೆಚ್ಚು ಈಗ ಟಾಪ್ಸ್ಗೆಲ್ಲ ಗೋಲ್ಡನ್ ಕಲರ್ ಪ್ರಿಂಟ್ ವರ್ಕೇ ಬರ್ತಾ ಇರೋದ್ರಿಂದ ಕೆಲವೊಂದಕ್ಕೆ ವೇಲ್ ಬರಲ್ಲ. ಸೊ ಎಲ್ಲದಕ್ಕೂ ಸೂಟ್ ಆಗುತ್ತೆ ಅಂದ್ಕೊಂಡು ಗೋಲ್ಡನ್ ಕಲರಲ್ಲಿ ಒಂದು ವೇಲ್ ತೊಗೊಂಡಿದ್ದೀನಿ. ನೋಡಿ, ಈ ಥರ ಇದೆ. ಆಮೇಲೆ ಕೆಳಗಡೆ ದುಪ್ಪಟ್ಟ ಕೆಳಗಡೆ ಈ ಥರ ಬಂದಿದೆ, ಇಲ್ಲೊಂಥರ ವರ್ಕ್ ಮಾಡಿದ್ದಾರೆ. ದುಪ್ಪಟ್ಟ ಬಟ್ಟೆ ಕೂಡ ತುಂಬ ಚೆನ್ನಾಗಿದೆ, ಹಾಗೆ ತುಂಬ ಲೆಂದಿಯಾಗಿ ಕೂಡ ಇದೆ, ಅದು ನನಗೆ ತುಂಬ ಇಷ್ಟ ಆಯಿತು. ಇನ್ನೊಂದ್ಸರಿ ಯಾವಾಗಲಾದರೂ ನಾನು ಡೇ ಟೈಮಲ್ಲಿ ವೇರ್ ಮಾಡಿರ್ತೀನಲ್ಲ ಆವಾಗ ತೋರಿಸ್ತೀನಿ. ಮೇಲ್ಗಡೆ ಈ ಥರ ವರ್ಕ್ ಬಂದಿದೆ ಗೋಲ್ಡನ್ ಕಲರ್ದು. ಇದ್ರ ಪ್ರೈಸು 150 ಹೇಳಿದರು, ನಾನು ನನ್ನ ಫ್ರೆಂಡ್ ಗಾಯತ್ರಿ ಇಬ್ಬರು 130 ತೊಗೊಂಡ್ವಿ. ನನಗೇನು ವರ್ತ್ ಅಂತ ಅನ್ನಿಸ್ತು, ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ, ತುಂಬ ಸಾಫ್ಟ್ ಕೂಡ ಇದೆ. ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಹೋಗಿ ಇನ್ನೂ ಏನೇನೋ ತೊಗೊಂಡು ಬಂದಿದ್ದೀನಿ ನೋಡಿ. ಕಾರ್ಪೆಟ್ ಬ್ರಷ್ ತೊಗೊಂಡಿದ್ದೀನಿ. ನಮ್ಮ ಮನೇಲಿ ಕಾರ್ಪೆಟನ್ನು ನಾವು ಯೂಸ್ ಮಾಡಲ್ಲ, ಬಟ್ ಸೋಫಾಗೆ ನಂಗೆ ಬೇಕಾಗಿತ್ತು. ಬಟ್ಟೆಯಿಂದ ಒರೆಸ್ಕೊಂಡ್ರೆ ಏನಾಗುತ್ತೆ, ಧೂಳು ಅಲ್ಲಲ್ಲೇ ಕೂತ್ಕೊಂಡು ಬಿಡುತ್ತೆ, ಬಟ್ ಧೂಳೇನು ಹೊರಗಡೆ ಬರಲ್ಲ. ಹಾಗಾಗಿ ಇದನ್ನು ಕ್ಲೀನಾಗಿ ಈ ಥರ ಡೈಲಿ ಜಾಡಿಸ್ಕೊಳ್ಬೋದು ಅಂಥೇಳಿ ಇದೊಂದು ತೊಗೊಂಡಿದ್ದೀನಿ. ಯಾಕಂದರೆ ಸೋಫಾ ತೊಗೊಂಡಾಗಿಂದ ಬರೀ ಬಟ್ಟೆಯಿಂದನೇ ಒರೆಸಿದ್ದೀನಿ, ಅಷ್ಟೊಂದು ಕ್ಲೀನ್ ಅನ್ನಿಸ್ತಾ ಇಲ್ಲ. ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ದೆ ಇದೊಂದು ತೊಗೋಬೇಕು ಅಂತ, ಇದೊಂದು ತೊಗೊಂಡೆ. ಮೋಸ್ಟ್ಲಿ ಇದಕ್ಕೆ ಇದ್ರ ಪ್ರೈಸು 150 ರುಪೀಸು. ಅದಾದಮೇಲೆ ನೆಕ್ಸ್ಟು ಮಕ್ಕಳೆಲ್ಲ ಸ್ಕೂಲ್ ಹೋಗ್ತಿದ್ದಾರೆ, ಈಗ ವಾಟರ್ ಬಾಟ್ಲೆಲ್ಲ ಫುಲ್ ಡೇ ನೀರು ಹಾಕಿಟ್ಟಿರ್ತಾರೆ. ಸೊ ಅದನ್ನು ತೊಳೆಯೋಕ್ಕೆ ನನ್ನ ಹತ್ರ ಬ್ರಷ್ ಇರಲಿಲ್ಲ, ಹಾಗಾಗಿ ಇದೊಂದು ತೊಗೊಂಡೆ. ಇದ್ರ ಪ್ರೈಸು 50 ರುಪೀಸು. ನೆಕ್ಸ್ಟು ಪಿಕೋ ಫಾಲ್ ನಾನು ಹೊರಗಡೆನೇ ಕೊಡ್ತಾ ಇರ್ತೀನಿ, ಹೆಂಗೂ ಫ್ರೀ ಇದ್ದಾಗ ಒಂದೊಂದೇ ಫಾಲ್ ಹಾಕ್ಕೊಂಡ್ರಾಯಿತು ಅಂದ್ಕೊಂಡು ಒಂದು 4 ಫಾಲ್ ತೊಗೊಂಡಿದ್ದೀನಿ. ಸುಮ್ಮನೆ ಹೊರಗಡೆ ಕಾಸ್ಟ್ಲಿನೇ ಆಗುತ್ತಲ್ಲ, ನನ್ನ ಹತ್ರ ಸ್ಟಿಚಿಂಗ್ ಮೆಷಿನ್ ಕೂಡ ಇರೋದ್ರಿಂದ ಫ್ರೀ ಇದ್ದಾಗ ಒಂದೊಂದೇ ಹಾಕ್ಕೊಂಡ್ರಾಯಿತು ಅಂತ ತೊಗೊಂಡಿದ್ದೀನಿ. ಇದು ಪಾಲಿಸ್ಟರ್ ಫಾಲು, ಕಾಟನ್ಗಿಂತ ಅವ್ರು ಪಾಲಿಸ್ಟರ್ನೇ ಒಳ್ಳೇದು ಅಂತ ಹೇಳಿದರು. ಇದ್ರ ಪ್ರೈ ಒಂದೊಂದು ಫಾಲ್ಗೆ 32 ರುಪೀಸು, 4 ತೊಗೊಂಡೆ. ಆಮೇಲೆ
ಕಾಟನ್ ಫಾಲ್ ಶ್ರಿಂಕ್ ಆದಂಗೆ ಆಗುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಇದನ್ನೇ ತೊಗೊಂಡೆ ನಾನು. ತುಂಬ ದಿವಸ ಆಗಿತ್ತು ನಾನು ಫಾಲ್ ಗೀಲ್ ಏನು ಮಾಡ್ಕೊಂಡೇ ಇರಲಿಲ್ಲ. ಬ್ಲೌಸ್ ಸ್ಟಿಚಿಂಗ್ ಕೊಟ್ಟಾಗಲೇ ಎಲ್ಲ ಕೊಟ್ಬಿಡ್ತಾ ಇದ್ದೆ, ಕುಚ್ಚು ಕಟ್ಟೋದು, ಫಾಲ್ ಹಾಕೋದೆಲ್ಲ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ನಾನೇ ಮಾಡ್ಕೋಬೋದಲ್ಲ ಅಂದ್ಕೊಂಡು ಆದಷ್ಟು ತೊಗೊಂಡೆ. ಫೈನಲ್ ಆಗಿ ನಾನು ಯಾವ ಸೀರೆ ತೊಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ಕಾಸ್ಟ್ಲಿದೆ ತೊಗೊಂಡ್ರಾಯ್ತು ಅಂತ ಹೋಗಿದ್ದೆ, ಬಟ್ ಯಾಕೋ ನನಗೆ ಅಷ್ಟೊಂದೇನು ನೋಡಿದ ತಕ್ಷಣ ತೊಗೊಳೋ ಥರ ಅಂತ ಯಾವುದು ಇಷ್ಟ ಆಗಲಿಲ್ಲ. ಸೊ ಹಾಗಾಗಿ ನಾನು ಈ ಸೀರೆ ತೊಗೊಂಡಿದ್ದೀನಿ. ನನ್ನ ಹತ್ರ ಆಲ್ರೆಡಿ ನಾನು ಮೊನ್ನೆ ಇಳಕಲ್ ಸ್ಯಾರಿ ಶಾಪಿಂಗ್ ನೀವು ನೋಡಿರ್ಬೋದು, ಲಾಸ್ಟ್ ಟೈಮ್ ನಾನು ಊರಿಗೆ ಹೋದಾಗ ತೊಗೊಂಡಿದ್ದೆ. ಹಚ್ಚ ಹಸಿರದೇ ಇದೆ, ನನ್ನ ತಲೆಯಲ್ಲಿ ಮುಂಚೆಯಿಂದ ಇತ್ತು, ಅದನ್ನೇ ಹೆಂಗೂ ನಾನು ಉಟ್ಕೊಂಡಿಲ್ಲ, ಅದನ್ನೇ ವರಮಹಾಲಕ್ಷ್ಮಿ ಹಬ್ಬ ಕುಡಿಸಿದ್ರಾಯ್ತು ಅಂತ ಅಂದ್ಕೊಂಡಿದ್ದೆ. ಬಟ್ ಹೆಂಗೂ ನನ್ನ ಫ್ರೆಂಡ್ ಕೂಡ ಹೋಗ್ತಾ ಇದ್ರಲ್ಲ ಇವತ್ತು ಸಿಟಿಗೆ, ನಾನು ಸೀರೆ ಅಂತೂ ಮಧ್ಯದಲ್ಲಿ ತೊಗೊಳೋದಿಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಿಟ್ಟರೆ. ಸೊ ಈ ನೆಪದಲ್ಲಾದರೂ ವರ್ಷಕ್ಕೊಂದು ಸೀರೆ ತೊಗೊಂಡ್ರಾಯ್ತು ಅಂದ್ಕೊಂಡು ಹೋಗಿದ್ದೆ. ಓಕೆ, ಈ ಸೀರೆ ತೊಗೊಂಡಿದ್ದೀನಿ. ಸಿಂಪಲ್ ಆಗಿರೋದು, ಇದ್ರ ಪ್ರೈಸು 1200. ಯಾವುದಾದ್ರೂ ಹಬ್ಬಕ್ಕೆ ಮತ್ತು ಯಾರಾದರೂ ಪೂಜೆ ಕರೆದಿರ್ತಾರೆ, ಗೃಹ ಪ್ರವೇಶ, ದೇವಸ್ಥಾನಕ್ಕೆ, ಆ ಥರ ಉಟ್ಕೊಂಡು ಹೋಗೋಕೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಈ ಕಲರ್ ಕೂಡ ನನ್ನ ಹತ್ರ ಇರಲಿಲ್ಲ, ಹೆಚ್ಚಾಗಿ ಪಿಂಕ್, ಗ್ರೀನ್, ಯೆಲ್ಲೋ ಇದೇ ಕಾಂಬಿನೇಷನ್ನಲ್ಲಿ ಇರೋದ್ರಿಂದ ಇದೊಂದು ಕಲರ್ ಇಲ್ಲ ಅಂದ್ಕೊಂಡು ಇದೊಂದು ತೊಗೊಂಡಿದ್ದೀನಿ. ಒಂದು ಇಳಕಲ್ ಸೀರೆನೂ ಇರೋದ್ರಿಂದ ಅದು 4000 ಕೊಟ್ಟು ತೊಗೊಂಡಿದ್ದೆ ನಾನು ಹೋದ ಸಾರಿ. ಎರಡರಲ್ಲಿ ಒಂದು ಡಿಸೈಡ್ ಮಾಡಿ ಉಡಿಸ್ತೀನಿ. ಈ ಥರ ಡಿಸೈನ್ ಬಂದಿದೆ ಫುಲ್ ಸೀರೆ. ಸೀರೆ ಫುಲ್ ಬಿಚ್ಚಿದ್ರೆ ಮತ್ತೆ ಫೋಲ್ಡ್ ಮಾಡೋಕ್ಕಂತೂ ಆಗೋದಿಲ್ಲ. ಜಸ್ಟ್ ಹಾಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈ ಥರ ಬುಟ್ಟ ಫುಲ್ ಬಂದಿದೆ ಸೀರೆ ತುಂಬ. ಇನ್ನೂ ಒಂದು ಸೀರೆ ಇದೇ ಕಲರಲ್ಲಿತ್ತು, ಬಟ್ ಇಲ್ಲಷ್ಟೇ ಬಾರ್ಡರ್ ಹತ್ರ ಒಂದೇ ಒಂದು ಡಿಸೈನ್ ಬಂದಿತ್ತು, ಇಲ್ಲೆಲ್ಲ ಖಾಲಿ ಖಾಲಿ ಅನ್ನಿಸ್ತಾ ಇತ್ತು. ಸೊ ಸೀರೆ ತುಂಬ ಇದೇ ಡಿಸೈನ್ ಬಂದಿದೆ ಅಂತ ಹೇಳಿದ್ರಿಂದ ನಾನು ತೊಗೊಂಡಿದ್ದೀನಿ ಇದನ್ನು. ಸೊ ಈ ಕಾಂಬಿನೇಷನ್ನಲ್ಲಿ ಪಿಂಕ್ ಬ್ಲೌಸು ಮತ್ತು ಪಿಂಕ್ ಸೆರಗು ಬಂದಿದೆ ಇದಕ್ಕೆ ನೋಡಿ ಈ ಥರ. ಆಮೇಲೆ ಸೀರೆ ಫುಲ್ ಈ ಥರ ಪ್ರಿಂಟ್ ವರ್ಕ್ ಬಂದಿದೆ. ನಾನು ವರಮಹಾಲಕ್ಷ್ಮಿ ಹಬ್ಬದ ದಿವಸ ಉಡಿಸಿರ್ತೀನಲ್ಲ, ಅಥವಾ ಇನ್ನೊಂದು ದಿವಸ ಯಾವತ್ತಾದರೂ ನಾನು ನಿಮಗೆ ಇದನ್ನು ಯಾವ ರೀತಿ ಇದೆ ಡಿಸೈನ್ ಅಂತ ಓಪನ್ ಮಾಡಿ ತೋರಿಸ್ತೀನಿ. ಬಾರ್ಡರ್ ಈ ಥರ ಬಂದಿದೆ. ಸೊ ಫೈನಲ್ ಆಗಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರೋ ಸೀರೆ ಈ ಥರ ಇದೆ ನೋಡಿ. ನಾನು ಅಂದ್ಕೊಂಡು ಹೋಗಿದ್ದೆ ಬೇರೆ, ಬಟ್ ತೊಗೊಂಡಿದ್ದೆ ಬೇರೆ, ಯಾಕಂದರೆ ನಾನು ಇನ್ನೊಂದು ಸ್ವಲ್ಪ ಕಾಸ್ಟ್ಲಿದೆ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೆ. ಫೈನಲ್ ಆಗಿ ಈ ಕಲರ್ ಇಲ್ಲ ಅಂತ ನನಗೆ ಯಾಕೋ ಈ ಕಲರ್ ಇಷ್ಟ ಆಯಿತು, ಇದರಲ್ಲೇ ತೊಗೊಂಡೆ. ಸ್ನೇಹಿತರೆ ಈಗ ಮಲ್ಕೊಳ್ಳೋ ಟೈಮು, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಆದಷ್ಟು ಬೇಗ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ, ಶುಭರಾತ್ರಿ.